ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ 25/3/2019 ಪ್ರಚಲಿತ ಘಟನೆಗಳು, ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ದಿನದ ಪ್ರಚಲಿತ ಘಟನೆಗಳು ಎಷ್ಟು ಮುಖ್ಯವಾಗಿ ಮತ್ತು ಯಾವ ರೀತಿಯಾಗಿ ಕೇಳಬಹುದೆಂದು. ಮೊದಲಾಗಿ ರಾಷ್ಟ್ರೀಯ ಆದ್ಯತೆ ವಿಷಯ PhD ಅಧ್ಯಯನ ವಸ್ತುವಾಗಿ ಮಾಡಬೇಕೆಂದು ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ. ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಈ ಆದೇಶವನ್ನು ಹೊರಡಿಸಿದೆ. PhD ಅಧ್ಯಯನ ಮಾಡುವಂಥವರು ಪ್ರಬಂಧ ವಿಷಯದ ಅಧ್ಯಯನದೊಂದಿಗೆ March 13 ವಿಶ್ವವಿದ್ಯಾಲಯಗಳಿಗೆ ಹೊರಡಿಸುವ ಈ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ. ಈ ಅಧಿಸೂಚನೆ ಏನು ಹೇಳ್ತದೆ ಅಂದರೆ, ಯಾವುದೇ PhDಯನ್ನು ಮಾಡಿದರೆ ರಾಷ್ಟ್ರೀಯ ಆದ್ಯತೆಯ ವಿಷಯವಾಗಿರಬೇಕು. ಒಂದು PhD ಸಂಶೋಧನೆಗೆ ತೆಗೆದುಕೊಂಡಂಥ ವಿಷಯ ರಾಷ್ಟ್ರೀಯ ಆದ್ಯತೆಯ ವಿಷಯವಾಗಿರಬೇಕು. ಪ್ರಸ್ತುತ ವ್ಯವಸ್ಥೆಯಲ್ಲಿ PhD ಅಭ್ಯರ್ಥಿಗಳು ವಿಶ್ವವಿದ್ಯಾಲಯ ಸಂದರ್ಶನ ಸಮಿತಿ ಮುಂದೆ ಸಂದರ್ಶನದಲ್ಲಿ ಅಧ್ಯಯನ ವಸ್ತುವನ್ನು ಮಂಡಿಸಬೇಕು. ವಿಷಯ ವಸ್ತುವಿನಲ್ಲಿ ಬದಲಾವಣೆಗಳು ಅಗತ್ಯವಾದರೆ ಸಂದರ್ಶನ ಸಮಿತಿ ಅದನ್ನು ಸೂಚಿಸುತ್ತದೆ, ಇಲ್ಲವಾದರೆ ಅದನ್ನು ಅನುಮೋದನೆ ಅಥವಾ ತಿರಸ್ಕರಿಸುತ್ತದೆ. ಅಭ್ಯರ್ಥಿ ಬಯಸುವ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಲು ಸ್ವತಂತ್ರ ಹೊಂದಿದ್ದಾರೆ. ಆದರೆ MHRDಯ ಅಧಿಸೂಚನೆಯಂತೆ PhD ಪ್ರಬಂಧಕ್ಕೆ ಆಯ್ಕೆ ಮಾಡಿಕೊಳ್ಳುವ ವಿಷಯ ರಾಷ್ಟ್ರೀಯ ಆದ್ಯತೆಗಳಿಗೆ ಇದು ಅನುಗುಣವಾಗಿರಬೇಕೆಂದು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಆದೇಶಿಸಲಾಗುತ್ತದೆ. ಇಲ್ಲಿ ಕೇಳುವಂಥ ಪ್ರಶ್ನೆ, PhD ಮಾಡುವಾಗ ಯಾವ ವಿಷಯ ಪ್ರಧಾನವಾಗಿರಬೇಕು ಅಂತ ಪ್ರಶ್ನೆಯನ್ನು ಕೇಳಿದಾಗ ಅದು ರಾಷ್ಟ್ರೀಯ ಆದ್ಯತೆಯ ವಿಷಯ ಪ್ರಧಾನವಾಗಿರಬೇಕು ಅಂತ ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ಇದೊಂದು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಂತ ಸುದ್ದಿಯಾಗಿದೆ. NC ಶ್ರೀನಿವಾಸ್ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ NC ಶ್ರೀನಿವಾಸ್, ಮಾಹಿತಿ ಆಯುಕ್ತರಾಗಿ M ಸೋಮಶೇಖರ್ ಮತ್ತು KP ಮಂಜುನಾಥ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಮುಖ್ಯವಾಗಿ NC ಶ್ರೀನಿವಾಸ್ ಇದರ ನೇತೃತ್ವವನ್ನು ವಹಿಸಲಿದ್ದಾರೆ. ಶ್ರೀನಿವಾಸ್ ಅವರು ಇದಕ್ಕೂ ಮುನ್ನ ರಾಜ್ಯ ಸರ್ಕಾರ ಕಾನೂನು ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಉದ್ಭವಿಸುವಂಥ ಸಾಧ್ಯತೆಗಳಿರುತ್ತದೆ. ಇತ್ತೀಚೆಗೆ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದಾಗ NC ಶ್ರೀನಿವಾಸ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಒಂದು ಪ್ರಶ್ನೆ ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ, ಇದರಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು NC ಶ್ರೀನಿವಾಸ್, ಆಯುಕ್ತರಾಗಿ MS ಸೋಮಶೇಖರ್ ಮತ್ತು KP ಮಂಜುನಾಥ್ ಇವರೆರಡು ಕೂಡ ಮಾಹಿತಿ ಆಯೋಗದ ಆಯುಕ್ತರು, ಮತ್ತು ಮುಖ್ಯ ಆಯುಕ್ತರು NC ಶ್ರೀನಿವಾಸ್. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಗೊಗೋಯ್ ಅವರಿದ್ದಾರೆ, ಹಾಗೆ ಅದೇ ರೀತಿ ರಾಜ್ಯದಲ್ಲಿ ಇವರು ಮಾಹಿತಿಯ ಮುಖ್ಯ ಮಾಹಿತಿ ಆಯುಕ್ತರು, ಮುಖ್ಯ ಮಾಹಿತಿಯನ್ನು ನೇತೃತ್ವವನ್ನು ವಹಿಸ್ತಾರೆ. ಅದರಲ್ಲಿ ಆಯುಕ್ತರಾಗಿ SM ಸೋಮಶೇಖರ್ ಮತ್ತು KP ಮಂಜುನಾಥ್ ಆಗಿದ್ದಾರೆ. ಚೀನಾ ಇಟಲಿ ಒಪ್ಪಂದ, ಚೀನಾ ಮಹತ್ವಾಕಾಂಕ್ಷಿ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಇಟಲಿ ಒಪ್ಪಿಗೆ ಸೂಚಿಸಿದೆ. ಇಟಲಿ ಪ್ರವಾಸದಲ್ಲಿರುವ ಚೀನಾ ಅಧ್ಯಕ್ಷ Xi Jinping ಮತ್ತು ಇಟಲಿ ಪ್ರಧಾನಿ ಗಿಸೆಪ್ ಕೌಂಟೆ ತಿಳುವಳಿಕೆ ಪತ್ರಗಳಿಗೆ ಶನಿವಾರ ಸಹಿ ಹಾಕಿದ್ದಾರೆ. ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಯನ್ನು ಒಪ್ಪಿಗೆ ಮೂಲಕ ಜಿ ಸೆವೆನ್ ರಾಷ್ಟ್ರವಾಗಿ ಇಟಲಿಯ ಉದಯಿಸಲಿದೆ. ಎರಡು ರಾಷ್ಟ್ರಗಳು $2.8 ಬಿಲಿಯನ್ ಮೊತ್ತದ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಿದ್ದು $20 ಬಿಲಿಯನ್ ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದಾರೆ. ಇಟಲಿಯ ನೌಕಾಶ್ರಯ, ರಸ್ತೆ, ಸೇತುವೆ ನಿರ್ಮಾಣ, ವಿದ್ಯುತ್ ಸ್ಥಾವರ ನಿರ್ಮಾಣದಲ್ಲಿ ಚೀನಾ ಸಹಭಾಗಿತ್ವವನ್ನು ವಹಿಸಿಕೊಳ್ಳಲಿದೆ. ಹಾಗಾದರೆ ಇತ್ತೀಚೆಗೆ ಚೀನಾ ಮತ್ತು ಇಟಲಿ ಯಾವ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತ ಕೇಳಿದಾಗ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ಸಹಿ ಹಾಕಿದ್ದಾರೆ. ಎಲೆಕ್ಷನ್ ಟೂರಿಸಮನ್ನು ಶುರು ಮಾಡಲಾಗಿದೆ. ಭಾರತದ ಪ್ರಜಾಪ್ರಭುತ್ವ ದೊಡ್ಡ ಉತ್ಸವವಾಗಿರುವ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಗುಜರಾತ್ ರಾಜ್ಯವು ಎಲೆಕ್ಷನ್ ಟೂರಿಸಮನ್ನು ಶುರು ಮಾಡಿದೆ. ಎಲೆಕ್ಷನ್ ಟೂರಿಸಮನ್ನು ಶುರು ಮಾಡಿದಂಥ ಉದ್ದೇಶ ವಿದೇಶದಲ್ಲಿ ವಾಸವಾಗಿರುವಂಥವರು ವಿಶೇಷ ಪ್ಯಾಕೇಜ್ಗಳನ್ನು ವಿದೇಶಿ ಪ್ರವಾಸಿಗರಿಗೆ ಪ್ರಕಟಿಸಲಾಗಿದ್ದು ರಾಜ್ಯದ ವಿವಿಧೆಡೆ ನಡೆಯುವ ಅಭ್ಯರ್ಥಿ ಪ್ರಚಾರ ರ್ಯಾಲಿ ಸೇರಿದಂತೆ ನಾನಾ ಕಡೆ ತೆರಳಿದ ಚುನಾವಣಾ ಅನುಭವವನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಇದನ್ನು ಎಲೆಕ್ಷನ್ ಟೂರಿಸಮ್ ಅಂತಲೇ ಹೆಸರನ್ನು ನೀಡಲಾಗಿದೆ. ಎಲೆಕ್ಷನ್ ಟೂರಿಸಮ್ ಒಂದು ಪ್ಯಾಕೇಜಿನ ಅನ್ವಯವಾಗಿ ಇಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಘೋಷಣೆ ಮತ್ತು ಮತ ಹಾಕಲು ಇದು ಅನ್ವಯಿಸಲಾಗುತ್ತದೆ. ಇದನ್ನು ಗುಜರಾತ್ ರಾಜ್ಯವು ಒಂದು ಜಾರಿ ತಂದಂಥ
ಯೋಜನೆಯಾಗಿದೆ. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಇತ್ತೀಚೆಗೆ ಎಲೆಕ್ಷನ್ ಟೂರಿಸಂ ಎಂಬ ವಿದೇಶಿಯರಿಗೆ ಅವಕಾಶವನ್ನು ಕಲ್ಪಿಸಲು ಯೋಜನೆಯನ್ನು ಜಾರಿ ತಂದ ರಾಜ್ಯ ಯಾವುದು ಅಂತ ಕೇಳಿದಾಗ ಗುಜರಾತ್ ಅಂತ ಉತ್ತರಿಸಬೇಕು. ಎಲೆಕ್ಷನ್ ಟೂರಿಸಮನ್ನು ಸ್ಥಾಪನೆ ಮಾಡಿದಂಥ ರಾಜ್ಯ ಯಾವುದು ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಅದು ಎಲೆಕ್ಷನ್ ಟೂರಿಸಮನ್ನು ಸ್ಥಾಪನೆ ಮಾಡಿದಂಥ ರಾಜ್ಯ ಗುಜರಾತ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ವಿದೇಶಿ ಹೂಡಿಕೆಯಲ್ಲಿ ಹೆಚ್ಚಳವಾಗಿದೆ. ವಿದೇಶಿ ಹೂಡಿಕೆದಾರರು ದೇಶದ ಷೇರು ಪೇಟೆಗಳಲ್ಲಿ ನಿರಂತರವಾಗಿ ಬಂಡವಾಳ ತೊಡಗಿಸುತ್ತಿರುವ ಪರಿಣಾಮ ಹೂಡಿಕೆಯಲ್ಲಿ ಹೆಚ್ಚಳ ಆಗಿದೆ. ವಿದೇಶಿ ಹೂಡಿಕೆ ಫೆಬ್ರವರಿ ತಿಂಗಳಿನಿಂದಲೂ ಏರುಗತಿಯಲ್ಲಿ ಸಾಗುತ್ತಾ ಇದೆ. ವಿದೇಶಿ ಹೂಡಿಕೆ ಫೆಬ್ರವರಿ ತಿಂಗಳಿಂದ 11,182 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದರು. ಇದನ್ನು 15 ತಿಂಗಳಲ್ಲಿ ಗರಿಷ್ಠ ಹೂಡಿಕೆಯಾಗಿದೆ ಎಂದು ತಿಳಿಸಲಾಗಿದೆ. ಹಾಗಾದರೆ ಇತ್ತೀಚೆಗೆ ಭಾರತದಲ್ಲಿ ವಿದೇಶಿ ಹೂಡಿಕೆ FDI ವಿದೇಶಿ ಹೂಡಿಕೆ ಪ್ರಸ್ತುತ ಭಾರತ ದೇಶದ ವಿದೇಶಿ ಹೂಡಿಕೆ ಅಂತ ಕೇಳಿ ಹೆಚ್ಚಳವಾಗಿದೆ, ಕಡಿಮೆಯಾಗಿದೆ, ಈ ರೀತಿಯಾಗಿ 4 ಆಪ್ಷನ್ ಅನ್ನು ಕೊಡ್ತಾರೆ. ವಿದೇಶಿ ಹೂಡಿಕೆ ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದಾಗ 11,182 ಕೋಟಿ ರೂಪಾಯಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ವಿಂಡೋಸ್ಗೆ 7 ಮೈಕ್ರೋಸಾಫ್ಟ್ ಗುಡ್ ಬಾಯ್. ವಿಂಡೋಸ್ 7 ಅಂತ ಸಾಫ್ಟ್ವೇರನ್ನು ನಾವು ಯಾರು ಕಂಪ್ಯೂಟರ್ನ ಯೂಸ್ ಮಾಡ್ತಾರೋ ಮತ್ತು ಕಲೀಲಿಕ್ಕೆ ಹೋಗ್ತಾರೋ ಅಲ್ಲಿ ವಿಂಡೋಸ್ 7 ಯೂಸ್ ಮಾಡ್ತಾ ಇರ್ತವೆ. ಯಾಕಂದರೆ ಇದೊಂದು ಸ್ವಲ್ಪ ಎಲ್ಲರಿಗೂ ಹೆಚ್ಚು ತಿಳಿದಂತಹ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಅದಕ್ಕೆ ಮೈಕ್ರೋಸಾಫ್ಟ್ ಗುಡ್ ಬಾಯ್ ಹೇಳಿದೆ. ಅಂದರೆ ಮೈಕ್ರೋಸಾಫ್ಟ್ ಗುಡ್ ಬಾಯ್ ಹೇಳಿದೆ ಅಂದರೆ ಅದು ಸ್ಥಗಿತಗೊಂಡಿಲ್ಲ. ಆ ವಿಂಡೋಸ್ 7 ಕಾರ್ಯವನ್ನು, ಸೆಕ್ಯೂರಿಟಿಯನ್ನು ಮತ್ತು ಅದರ ಅಪ್ಡೇಟ್ಸ್ಗಳನ್ನು ಮೈಕ್ರೋಸಾಫ್ಟ್ ಇನ್ನು ಮುಂದೆ ನೀಡುವುದಿಲ್ಲ. ಈಗ ಹಳೆಯಲ್ಲೇ ಇರುವಂಥ ವಿಂಡೋಸ್ಗಳು ಇದ್ದೇ ಇರ್ತದೆ. ಆದರೆ ಮೈಕ್ರೋಸಾಫ್ಟ್ ಒಡೆತನದಲ್ಲಿ ಅದು ಇದ್ದರೂ ಕೂಡ ಅದರ ಅಪ್ಡೇಟನ್ನು ಮತ್ತು ಸೆಕ್ಯೂರಿಟಿಯನ್ನು, ಅದರ ಜವಾಬ್ದಾರಿಯನ್ನು ಮೈಕ್ರೋಸಾಫ್ಟ್ ವಹಿಸಿಕೊಳ್ಳೋದಿಲ್ಲ. ಆದ್ದರಿಂದ ವಿಂಡೋಸ್ 7 ಗುಡ್ ಬೈ ಹೇಳಿದೆ. ಇದೇ ರೀತಿಯಾಗಿ ಈ ಸಂಬಂಧ ನೋಟಿಫಿಕೇಶನ್ ಬಳಕೆದಾರರಿಗೆ ಈಗ ಯಾರು ಪ್ರಸ್ತುತ ಲೀಗಲ್ ಇದ್ದಾರೋ ಅವರು ನೋಟಿಫಿಕೇಶನ್ ಪಡೆದಿರ್ತಾರೆ. ಜನಪ್ರಿಯ ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ OS ಸರಣಿಯ ವಿಂಡೋಸ್ 7 ಮುಂದಿನ ವರ್ಷ January 14 ಸರ್ವಿಸ್ ಅಪ್ಡೇಟ್ ಲಭ್ಯವಾಗುವುದಿಲ್ಲ. ವಿಂಡೋಸ್ 7 ನೀಡುತ್ತಿರುವ ಎಲ್ಲ ಸೆಕ್ಯೂರಿಟಿಗಳನ್ನು ಸಾಫ್ಟ್ವೇರ್ ಅಪ್ಡೇಟ್ ಬೆಂಬಲ ಅಂದಿನಿಂದ ಕೊನೆಯಾಗಲಿದೆ. ಪರಿಷ್ಕೃತ ಆವೃತ್ತಿ ಬಳಸುವಂತೆ ಮೈಕ್ರೋಸಾಫ್ಟ್ ಸೂಚಿಸಿದೆ. ಇದರ ಮುಖ್ಯ ಉದ್ದೇಶ ಮೈಕ್ರೋಸಾಫ್ಟ್ ವಿಂಡೋಸ್ 7 ಇಂದ ವಿಂಡೋಸ್ 10 ಅಪ್ಗ್ರೇಡ್ ಆಗಿದೆ. ವಿಂಡೋಸ್ 10 ಎಲ್ಲ ಬಳಕೆದಾರರು ಬಳಸಲಿ ಎಂದು ವಿಂಡೋಸ್ 7 ಗುಡ್ ಬೈ ಹೇಳಿದೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಇತ್ತೀಚೆಗೆ ಮೈಕ್ರೋಸಾಫ್ಟ್ ಯಾವ ವಿಂಡೋಸನ್ನು, ವಿಂಡೋಸ್ ಸೇವೆಯನ್ನು ತನ್ನ ಅಪ್ಡೇಟ್ ಮಾಡುವುದನ್ನು ಮತ್ತು ಸೆಕ್ಯೂರಿಟಿ ನೀಡುವುದನ್ನು ನಿಲ್ಲಿಸಿದೆಯೇ ಅಂತ ಹೇಳಿದಾಗ ವಿಂಡೋಸ್ 7 ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ದೇಶದಾದ್ಯಂತ ಬಲಿದಾನ ದಿವಸವನ್ನು ಆಚರಿಸಲಾಯಿತು ಶನಿವಾರ. ಬಲಿದಾನ ದಿವಸವನ್ನು ಆಚರಿಸಲು ಮುಖ್ಯ ಉದ್ದೇಶ ದೇಶದ ಸ್ವತಂತ್ರ ಹೋರಾಟದ ಅಚ್ಚಳಿಯ ಹೆಸರು ಹೊಂದಿರುವ ಕ್ರಾಂತಿಕಾರಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರನ್ನು ಬ್ರಿಟಿಷ್ ನೇಣಿಗೇರಿಸಿದ ದಿನವಿದು. ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನ ಸ್ಮರಣೆಗಾಗಿ ಈ ದಿನವನ್ನು, ಅಂದರೆ ಶನಿವಾರವನ್ನು, ಈಗ ಕಳೆದ ಶನಿವಾರವನ್ನು ಬಲಿದಾನ ದಿವಸ ಎಂದು ಆಚರಿಸಲಾಗಿತ್ತು. ಇದರ ಹಿನ್ನೆಲೆ ನೋಡೋದಾದರೆ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಚಿಕ್ಕಂದಿನಿಂದಲೂ ದೇಶ ಸೇವೆಯನ್ನು ಕಾರ್ಯಕ್ಕಿಳಿದವರು. ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದಾಗ ಸೈಮನ್ ಕಮಿಷನ್ ಭಾರತದ ಭೇಟಿಯನ್ನು ವಿರೋಧಿಸಿ ಸೈಮನ್ ಗೋ ಬ್ಯಾಕ್ ಎಂದು ಕೂಗುತ್ತಾ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದವರು. ಬ್ರಿಟಿಷ್ ಕ್ರೂರವಾಗಿ ನಡೆದುಕೊಂಡು ಇದೇ ಸಂದರ್ಭದಲ್ಲಿ ಭಗತ್ ಸಿಂಗ್ ಮತ್ತು ಗೆಳೆಯರ ಗುರುಗಳಾದ ಪಂಜಾಬಿನ ಕೇಸರಿ ಎಂದೇ ಖ್ಯಾತರಾದ ಲಾಲಾ ಲಜಪತ್ ರಾಯರು ಬ್ರಿಟಿಷ್ ಅಧಿಕಾರಿ ಸ್ಟ್ಯಾಂಡರ್ಡ್ ಲಾಠಿಯಿಂದ ಬಡಿದು ಕ್ರೂರವಾಗಿ ಕೊಂದು ಹಾಕಿದರು. ಅದಕ್ಕಾಗಿಯೇ 3 ಸ್ಟ್ಯಾಂಡರ್ಡ್ನ ಪೊಲೀಸ್ ಠಾಣೆಯಲ್ಲಿ ಎದುರೇ ಗುಂಡಿಟ್ಟು ಸೇಡು ತೀರಿಸಿಕೊಂಡರು. ಇದಿಷ್ಟು ಸ್ವತಂತ್ರ ಹೋರಾಟಕ್ಕಾಗಿ ಮಾಡಿದಂಥ ಒಂದು ಘಟನೆಗಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರು ನಿಧನ ಹೊಂದಿದ್ದ ದಿನವನ್ನು ಬಲಿದಾನ್ ದಿವಸ್ ಎಂದು ಆಚರಿಸಲಾಯಿತು. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಬಲಿದಾನ ದಿನೋತ್ಸವವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ March 23 ಅಂತ ನೀವು ಉತ್ತರಿಸಬೇಕು. ಅಂದರೆ ಶನಿವಾರ March 23, 24, ಇವತ್ತು 25 ಆದರೆ 23 ತಾರೀಕು ಬಲಿದಾನ ದಿವಸ ಎಂದು ಆಚರಿಸಲಾಗುತ್ತದೆ. ನಂತರ ಕರಮ್ ವೀರ್ ಸಿಂಗ್ ನೆನ್ಪಿಟ್ಕೊಳ್ಳಿ. ಕರಮ್ ವೀರ್ ಸಿಂಗ್ ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ.
ವೈಸ್ ಅಡ್ಮಿರಲ್ ಕರಮ್ ವೀರ್ ಸಿಂಗ್ ಸುದ್ದಿಯಲ್ಲಿದ್ದಾರೆ. ಇದಕ್ಕೂ ಮುನ್ನ ಇವರು ಅಂಡಮಾನ್ ನಿಕೋಬಾರ್ ಕಮಾಂಡ್ನ ಕಮಾಂಡ್ ಇನ್ ಚೀಫ್ ಆಗಿ ಇಲ್ಲಿವರೆಗೆ ಇವರು ಅಂಡಮಾನ್ ನಿಕೋಬಾರ್ ಕಮಾಂಡ್ ಇನ್ ಚೀಫ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕರ್ನಾಟಕ ಕಾರವಾರದಲ್ಲಿ ನಿರ್ಮಾಣವಾಗುತ್ತಿರುವ ಆಧುನಿಕ ನೌಕಾ ನೆಲೆ ನಿರ್ಮಾಣದ ಪ್ರಮುಖ ಪಾತ್ರವನ್ನು ಇವರು ವಹಿಸಿಕೊಂಡಿದ್ದರು. ಹಾಗಾದರೆ ಕರಮ್ ವೀರ್ ಸಿಂಗ್ ಪ್ರಸ್ತುತ ನೌಕಾಪಡೆಯ ನೂತನ ಮುಖ್ಯಸ್ಥರು. ನೌಕಾಪಡೆ, ವಾಯುಪಡೆ, ಭೂಪಡೆ ಈಗ ಮುಖ್ಯಸ್ಥರನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕಾಗ್ತದೆ. ಹಾಗಾದರೆ ನೌಕಾಪಡೆಯ ಮುಖ್ಯಸ್ಥರು ಕರಮ್ ವೀರ್ ಸಿಂಗ್. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಇತ್ತೀಚೆಗೆ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ಕರಮ್ ವೀರ್ ಸಿಂಗ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಒಮನ್ ಓಪನ್ನಲ್ಲಿ ಬೆಳ್ಳಿ ಗೆದ್ದ ಅರ್ಚನಾ ಕಾಮತ್ ಅವರು ಒಮನ್ ಓಪನ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಕರ್ನಾಟಕದ ಪ್ರತಿಭಾವಂತ ಟೇಬಲ್ ಟೆನಿಸ್ ಆಟಗಾರ್ತಿ ಅರ್ಚನಾ ಕಾಮತ್ 21 ವರ್ಷ ವಯೋಮಿತಿಯ ITTF ಚಾಲೆಂಜ್ ಪ್ಲಸ್ ಒಮನ್ ಓಪನ್ ಟೂರ್ನಿಯಲ್ಲಿ ಬೆಳ್ಳಿ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಶುಕ್ರವಾರ ನಡೆದ ಫೈನಲ್ ಪಂದ್ಯದಲ್ಲಿ ಅರ್ಚನಾ 0-3 ಜಪಾನ್ನ ಅಗ್ರ ಶ್ರೇಯಾಂಕಿತ ಸಸ್ಕುಕಿ ಓಡೋ ಅವರೆದುರು ಸೋತು ಬೆಳ್ಳಿಯ ತೃಪ್ತಿಪಟ್ಟರು. ಹಾಗಾದರೆ ಒಮನ್ ಓಪನ್ ಬೆಳ್ಳಿ ಪದಕ ಗೆದ್ದ ಅರ್ಚನಾ ಕಾಮತ್. ಇಲ್ಲಿ ಕೇಳಬಹುದಾದ ಪ್ರಶ್ನೆ, ಇತ್ತೀಚೆಗೆ ಒಮನ್ ಓಪನ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದುಕೊಂಡಂತಹ ಟೇಬಲ್ ಟೆನಿಸ್ ಆಟಗಾರ್ತಿ ಯಾರು ಅಂತ ಕೇಳಿದಾಗ ಅರ್ಚನಾ ಕಾಮತ್ ಅಂತ ನೀವು ಉತ್ತರಿಸಬೇಕು. ಇದೊಂದು ಮುಖ್ಯವಾದ ಸುದ್ದಿ. ಕಕ್ಷೆಗೆ ಸೇರದಲ್ಲೇ ಗುಪ್ತಚರ ಉಪಗ್ರಹ. DRDO ಮತ್ತು ಇಸ್ರೋ ಅಭಿವೃದ್ಧಿಪಡಿಸಿದ ಎಮಿಸ್ಯಾಟ್ ನೋಡಿ, ಉಪಗ್ರಹದ ಹೆಸರು ಎಮಿಸ್ಯಾಟ್. ಇದು DRDO ಮತ್ತು ಇಸ್ರೋ ಅಭಿವೃದ್ಧಿಪಡಿಸಿದೆ. ಇಲ್ಲಿ ಕೇಳುವಂಥ ಪ್ರಶ್ನೆ, DRDO ಮತ್ತು ಇಸ್ರೋ ಸಹಯೋಗದೊಂದಿಗೆ ಯಾವ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದೆ ಇತ್ತೀಚೆಗೆ ಅಂತ ಕೇಳಿದಾಗ ಎಮಿಸ್ಯಾಟ್ ಅಂತ ಉತ್ತರಿಸಬೇಕು. ಅದು April 1 ಕಕ್ಷೆಗೆ ಸೇರಲಿದೆ. ಇದರ ಮುಖ್ಯ ಉದ್ದೇಶ ಗುಪ್ತಚರ ಉಪಗ್ರಹವಾಗಿದೆ. ಇದು ಸೇನಾಪಡೆಯ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಅನುಕೂಲವಾಗುವಂಥ ಒಂದು ಉಪಗ್ರಹವಾಗಿದೆ. ಎಮಿಸ್ಯಾಟ್ ವಿದ್ಯುನ್ಮಾನ ಗುಪ್ತಚರ ಉಪಗ್ರಹವಾಗಿದ್ದು ಇದರ ನಿರ್ಮಾಣ ಹಾಗೂ ವಿನ್ಯಾಸ ಕಳೆದ ತಿಂಗಳು ಕಕ್ಷೆಗೆ ಸೇರಿದ ಹೈಸಿಸ್ ಉಪಗ್ರಹವನ್ನೇ ಎಮಿಸ್ಯಾಟ್ ಇದು ಹೋಲುತ್ತದೆ. ಕೌಟಿಲ್ಯ ಯೋಜನೆಯಡಿಯಲ್ಲಿ ಹೈದರಾಬಾದ್ನಲ್ಲಿರುವ ಡಿಫೆನ್ಸ್ ಎಲೆಕ್ಟ್ರಾನಿಕ್ ರಿಸರ್ಚ್ ಲ್ಯಾಬೊರೇಟರಿ DLRL 8 ನಿರಂತರ ಸಂಶೋಧನೆ ನಡೆಸಿ ಎಮಿಸ್ಯಾಟನ್ನು ಅಭಿವೃದ್ಧಿಪಡಿಸಿದೆ. ಇದೊಂದು ಮುಖ್ಯವಾದಂಥ ವಿಚಾರ, ನೀವು ನೆನಪಿಟ್ಕೊಳ್ಳಿ. ಉಪಗ್ರಹದ ಹೆಸರು ಎಮಿಸ್ಯಾಟ್, ಇದು ಗುಪ್ತಚರ ಉಪಗ್ರಹವಾಗಿದೆ. ಇದು DRDO ಮತ್ತು ಇಸ್ರೋ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದಂಥ ಉಪಗ್ರಹವಾಗಿದೆ. ಆತ್ಮೀಯರೇ, ಇದು 25/3/2019 ಪ್ರಚಲಿತ ಘಟನೆಯಾಗಿದೆ. ಹಿಂದಿನ ಪ್ರಚಲಿತ ಘಟನೆಗಳು ಗ್ಯಾಪ್ ಆಗಿದ್ದಾವೆ, ಅದನ್ನು ನಮ್ಮ ಪ್ರಶ್ನೆ ಮೂಲಕ ಆಲ್ರೆಡಿ ನೀಡಿದ್ದೇವೆ. ಇವತ್ತಿಂದ ಪೇಪರ್ ಅನಲೈಸನ್ನು ಕಂಟಿನ್ಯೂ ಮಾಡ್ತೇವೆ. ಧನ್ಯವಾದಗಳು.